ವಿವಾದದ ಹೊಸ್ತಿಲಲ್ಲಿ ಸರಂಬಿ ಪ್ರತಿಮೆ ನಿರ್ಮಾಣ ರಾಜವಂಶಸ್ಥರು ಈ ವಿಷಯದಲ್ಲಿ ಮೌನವಾಗಿದ್ದಾರೆ ಮೈಸೂರಲ್ಲಿ ಇತಿಹಾಸ ತಜ್ಞ ಪ್ರೊಫೆಸರ್ ನಂಜರಾಜ ಅರಸ್ ಕಿಡಿ ಕನ್ನಡನಾಡಿನ ಜೀವನದಿ ಕಾವೇರಿ ಅಣೆಕಟ್ಟೆ ಇರೋದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ನೂರು ವರ್ಷಗಳ ಇತಿಹಾಸ ಇರುವ ಈ ಅಣೆಕಟ್ಟೆ ಸದ್ಯ ವಿವಾದಕ್ಕೀಡಾಗ್ತಿದೆ ಅಷ್ಟು ಮಾತ್ರವಲ್ಲದೆ ಇತಿಹಾಸದ ಪುಟದಲ್ಲಿ ದಾಖಲಾದ ಅಂಶಗಳ ಮೇಲೆ ಅನುಮಾನ ಹುಟ್ಟಿಸಿದೆ ಜಾತಿ ಮತ ರಾಜಕಾರಣಕ್ಕಾಗಿ ಐತಿಹ್ಯದ ಪುಟ ಸೇರಿದ ಆ ವಿಷಯಗಳು ಸದ್ಯ ಚರ್ಚೆಗೆ ಕಾರಣವಾಗಿವೆ ಅಷ್ಟಕ್ಕೂ ಕಾಲಗರ್ಭದಲ್ಲಿ ಹುದುಗಿ ಹೋಗಿದ್ದ ಆ ಸತ್ಯಗಳೇನು ಸದ್ಯ ಆ ವಿಚಾರ ಯಾಕಿಷ್ಟು ವಿವಾದ ಆಗ್ತಿದೆ ಹೇಳ್ತೀವಿ ಕೇಳಿ ಕೆಆರ್ಎಸ್ ನಲ್ಲಿ ಸರಂ ವಿಶ್ವೇಶ್ವರಯ್ಯ ಪ್ರತಿಮೆ ಬೇಡ ನಾಲ್ವಡಿ ಅವರಿಗೆ ಅಪಮಾನ ಮಾಡಿದಂತಾಗುತ್ತೆ ಸರಂ ಏನು ನಾಲ್ವಡಿಯವರ ಪಾರ್ಟ್ನರ್ ಅಲ್ಲ ನೂರಾರು ವರ್ಷಗಳಿಂದ ಸುಳ್ಳನ್ನ ಸತ್ಯವಾಗಿಸ್ತಾ ಬಂದಿದ್ದಾರೆ ಜಾತಿ ರಾಜಕಾರಣಕ್ಕಾಗಿ ಮತ ರಾಜಕಾರಣಕ್ಕಾಗಿ ಇತಿಹಾಸ ತಿರುಚಲಾಗಿದೆ ಇತಿಹಾಸ ಮರೆಮಾಚುವ ಹುನ್ನಾರ ನಡೆಯುತ್ತಿದೆ ಎಸ್ ಇಷ್ಟು ದಿನ ನಾವು ನೀವೆಲ್ಲ ಅಂದುಕೊಂಡಿದ್ದು ಹೀಗೆ ಕನ್ನಂಬಾಡಿ ಅಣೆಕಟ್ಟೆಯನ್ನು ವಿಶ್ವೇಶ್ವರಯ್ಯ ಕಟ್ಟದಿದ್ದರೆ ಕಾವೇರಿ ಮಕ್ಕಳು ಇಂದು ಬರಗಾಡಲ್ಲಿ ಬೆಂದು ಬಸವಳಿಯಬೇಕಿತ್ತು ಮಂಡ್ಯ ಮೈಸೂರು ರಾಮನಗರ ಬೆಂಗಳೂರು ಸೇರಿ ಪಕ್ಕದ ತಮಿಳುನಾಡಿನ ಜನ ಕುಡಿಯುವ ನೀರಿಗೂ ಪರದಾಡ್ತಿದ್ವು ಹಸಿರಸಿರಿ ಹೊದ್ದು ಬಂಗಾರದ ಬೆಳೆ ತೆಗೆವ ಕಾವೇರಿ ಕೊಳ್ಳದ ಜನ ತುತ್ತು ಅನ್ನಕ್ಕಾಗಿ ಪರದಾಡ್ತಿದ್ರು ಅಂತ ಆದರೆ ಈ ಸಾಲುಗಳೇ ಸುಳ್ಳು ಅಂತ ಇತಿಹಾಸ ತಜ್ಞರು ಹೇಳ್ತಿದ್ದಾರೆ ಕನ್ನಂಬಾಡಿ ಕಟ್ಟಲು ವಿಶ್ವೇಶ್ವರಯ್ಯ ಏನೇನೂ ಶ್ರಮಪಟ್ಟಿಲ್ಲ ಇದೆಲ್ಲ ಸುಳ್ಳಿನ ಕಂತೆ ಇತಿಹಾಸದ ಪುಟದಲ್ಲಿ ದಾಖಲಿಸಿದ ಸುಳ್ಳಿನ ಅಣೆಕಟ್ಟೆ ಅಂತ ಹೇಳ್ತಿದ್ದಾರೆ ವಿಶ್ವೇಶ್ವರಯ್ಯ ಇಂಜಿನಿಯರ್ ಕೆಲಸ ಬಿಟ್ಟದ್ದು 1919 ದಿವಾನ್ ಕೆಲಸ ಬಿಟ್ಟದ್ದು 1918 ರಾಜೀನಾಮೆ ಕೊಟ್ಟೊಟ್ಟೋಗ್ತಾರೆ ಇವರು ಮೈಸೂರು ಸಂಪರ್ಕ ಕಳ್ಕೊಂಡು ರಾಜೀನಾಮೆ ಕೊಟ್ಟು ಹೋದ ಆರು ವರ್ಷದ ಮೇಲೆ ಫಸ್ಟ್ ಸ್ಟೇಜ್ ಕಂಪ್ಲೀಟ್ ಆಗುತ್ತೆ ಅದು ಸುಳ್ಳು ಸುಳ್ಳು ಅಲ್ಲಿ ಕಲ್ಲು ಹಾಕಿದ್ದಾರೆ ಫಸ್ಟ್ ಸ್ಟೇಜ್ ಸೂಪರ್ವೈಸ್ ಮಾಡಿದ್ರು ಅಂತ ಕಳೆದ 100 ವರ್ಷಗಳಿಂದ ಜಾತಿ ಆಧಾರಿತ ಪ್ರಭಾವವನ್ನು ಮುಗಿಸೋದಕ್ಕೆ ಒಂದು ವರ್ಗ ವಿಶ್ವೇಶ್ವರಯ್ಯನವ್ರನ್ನ ವೈಭವೀಕರಿಸಿದ್ರು ಶೂದ್ರವರ್ಗ ಬ್ರಾಹ್ಮಣೇತರದ ಶೂದ್ರರು ಅಂತ ಹೇಳೋದಾದರೆ ಆ ವಿಷಯವನ್ನು ತಿಳಿಯದೆ 100 ವರ್ಷಗಳಿಂದ ಆ ಸತ್ಯವನ್ನು ಮುಚ್ಚಿಟ್ಟು ಏನು ಸುಳ್ಳು ಹೇಳಿದ್ವಿ ಆ ಸುಳ್ಳನ್ನ ನಿಜ ಅನ್ಕೊಂಡು ಇವರು ಕಣ್ಮುಚ್ಕೊಂಡ್ರು ಕೇಳಿದ್ರಲ್ಲ ಸರ್ ಎಂ ವಿಶ್ವೇಶ್ವರಯ್ಯ ದಿವಾನರಾಗಿ ಕೆಲಸ ಮಾಡಿದ್ದು ಕೇವಲ 1 ವರ್ಷ ಅದಕ್ಕೂ ಮೊದಲು ಹಲವು ಇಂಜಿನಿಯರ್ಗಳು ಇದಕ್ಕೆ ಅಡಿಪಾಯ ಹಾಕಿದ್ರಂತೆ ಅವರು ದಿವಾನರಾಗಿ ರಾಜೀನಾಮೆ ನೀಡಿದ 6 ವರ್ಷದ ಬಳಿಕ ಅಣೆಕಟ್ಟೆಯ ಮೊದಲ ಪೇಸ್ ನಿರ್ಮಾಣವಾಗಿತ್ತು ಎಂಬ ಮಾಹಿತಿಯನ್ನು ಅಷ್ಟು ಮಾತ್ರವಲ್ಲ ಸರ್ ಎಂ ವಿಶ್ವೇಶ್ವರಯ್ಯ ಪೇಯ್ಡ್ ಸರ್ವಿಸ್ ಮಾಡಿದ್ದಾರೆ ಅವರ ಉದ್ಯೋಗ ಅವರು ಮಾಡಿದ್ದಾರೆ ಏನು ಸಂಬಳವಿಲ್ಲದೆ ಉಚಿತವಾಗಿ ಮಾಡಿಲ್ಲ ಎಂಬ ಮಾತುಗಳನ್ನು ಸರಂಬಿ ಪಾತ್ರ ಕೆಆರ್ಎಸ್ ಕಟ್ಟುವಲ್ಲಿ ಕಡಿಮೆ ಕೇವಲ 1 ವರ್ಷದ ಅವಧಿಗೆ ಕೆಲಸ ಮಾಡಿದ್ರು ಸಂಬಳ ಪಡೆದು ಸರಂಬಿ ಕೆಲಸ ಮಾಡಿದ್ರು ಸ್ವಂತ ಒಡವೆ ಮಾರಿ ಕಟ್ಟಿಸಿದ್ದು ಕೆಂಪನಂಜಮ್ಮಣಿ ಬ್ರಾಹ್ಮಣರು ಸರಂಬಿ ಓಲೈಕೆಗಾಗಿ ಶೂದ್ರರನ್ನ ತುಳಿಯುವ ಕೆಲಸ ಮಾಡಿದ್ದಾರೆ ಜಾತಿ ಓಲೈಕೆಗಾಗಿ ಬ್ರಾಹ್ಮಣರು ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಇತಿಹಾಸ ತಿರುಚಿದ್ದಾರೆ ಇತಿಹಾಸದುದ್ದಕ್ಕೂ ಬ್ರಾಹ್ಮಣರು ಶೂದ್ರರ ಮೇಲೆ ಇಂತಹದ್ದೇ ದಾಳಿ ಮಾಡಿರೋದು ಯಾವುದೋ ಚಿತ್ರದಲ್ಲಿನ ಸಾಲನ್ನ ಹೇಳಿ ಆ ಸುಳ್ಳನ್ನೇ 100 ಜನರಿಂದ 106 ಸರಿ ಹೇಳಿಸಿ ಸತ್ಯವಾಗಿಸುವ ಹುನ್ನಾರ ನಡೆಯಿತು ಅಂತಾರೆ ಪ್ರೊಫೆಸರ್ ನಂಜರಾಜ ಅರಸ್ ಜರ್ಮನಿಯ ಡಿಕ್ಟೇಟರ್ ಹಿಟ್ಲರ್ ಏನಿದ್ದ ಪ್ರಚಾರ ಮಂತ್ರಿ ಒಬ್ಬ ಗೋಬೆಲ್ ಅಂತ ಇದ್ದ ಆ ಗೋಬೆಲ್ನ ಸಿದ್ಧಾಂತ ಏನು ಅಂದರೆ ಹಿಟ್ಲರ್ ಗೋಬೆಲ್ ಇಬ್ಬರದು ಒಂದೇ ಸಿದ್ಧಾಂತ ಒಂದು ಸುಳ್ಳನ್ನು 100 ಸಲ 100 ಬಾಯಿಯಿಂದ ಅದು ಬಂದರೆ ರಿಪೀಟ್ ಆದರೆ ಅದು ನಿಜ ಆಗಿ ಹೋಗುತ್ತೆ ನಿಜ ಆಗುತ್ತೆ ಅನ್ನೋ ಭ್ರಮೆಯಲ್ಲ ನಿಜವೇ ಆಗಿ ಹೋಗುತ್ತೆ ಆ ಹಿಟ್ಲರ್ ಮತ್ತು ಗೋಬೆಲ್ ಸಿದ್ಧಾಂತವನ್ನು ನಮ್ಮ ರಮೇಶ್ ಜಾರಕಿಹೊಳಿ ಸಾಹೇಬರು ಇಲ್ಲಿ ಚಾಲು ಮಾಡಿದ್ದಾರೆ ಇದು ವಿನಾಶಕಾರಿ ಹೆಜ್ಜೆ ಇಡೀ ಇತಿಹಾಸವನ್ನು ಪರಂಪರೆಯನ್ನು ಸಂಸ್ಕೃತಿಯನ್ನು ಎಲ್ಲಕ್ಕಿಂತಲೂ ಮುಖ್ಯವಾಗಿ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ಹಾನಿ ಅವರ ಮಾನಹಾನಿ ಮಾಡುವಂಥದ್ದು
ಅವರ ಮುಖಕ್ಕೆ ಮಸಿ ಬಳಿಯುವಂಥ ಕೆಲಸವನ್ನು ರಮೇಶ್ ಜಾರಕಿಹೊಳಿ ಮಾಡಿದ್ದಾರೆ. ಇನ್ನು ಸರ್ಎಂ ವಿಶ್ವೇಶ್ವರಯ್ಯ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪಾರ್ಟ್ನರ್ ಅಲ್ಲ. ನಾಲ್ವಡಿ ಅವರು ಅಣೆಕಟ್ಟೆ ಕಟ್ಟಲು ತಮ್ಮ ತಾಯಿ ಅವರ ಒಡವೆಗಳನ್ನು ಬಾಂಬೆಯಲ್ಲಿ ಮಾರಿ ತಂದು ಕಟ್ಟಿಸಿದ್ರು. ಆ ಮಹಾನ್ ಪುರುಷನ ಕಾರ್ಯದಲ್ಲಿ ಪೇಯ್ಡ್ ಸರ್ವಿಸ್ ಮಾಡಿದ ಸರ್ಎಂ ವಿ ಅವರು ನಾಲ್ವಡಿ ಅವರಿಗೆ ಸರಿಸಾಟಿಯೇ ಎಂಬ ಪ್ರಶ್ನೆ ನಂಜರಾಜ ಅರಸರದ್ದು. ನನಗೆ ನನ್ನ ವೈಯಕ್ತಿಕ ದೃಷ್ಟಿಯಿಂದ ಸಹಿಸಕ್ಕಾಗದೇ ಇರುವಂತಹದ್ದು ಅಂದರೆ, ರಮೇಶ್ ಜಾರಕಿಹೊಳಿ ಅವರು ಮೈಸೂರಿಗೆ ಬರ್ತಾರೆ, ಬಂದ ತಕ್ಷಣ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡಿ ದರ್ಶನ ಮಾಡ್ತಾರೆ, ಆಮೇಲೆ ನೇರ ಅರಮನೆಗೆ ಹೋಗಿ ಅರಮನೆಯ ಅಧಿದೇವತೆಯ ರಾಜವಂಶಸ್ಥೆಯ ದರ್ಶನ ಮಾಡ್ತಾರೆ, ಪುಷ್ಪಗುಚ್ಛ ಕೊಡ್ತಾರೆ, ಆಕೆಗೆ ಹೇಳ್ತಾರೆ ಕನ್ನಬಾಡಿ ಕಟ್ಟೆಯಲ್ಲಿ ನಾಲ್ವಡಿ ಕೃಷ್ಣರಾಜ ಬಳಿಯರು ತಮ್ಮ ಆಸ್ತಿ ಮಾರಿ ಅದಕ್ಕೆ ಹಣ ಕೊಟ್ಟಿದ್ರು, ಅವರ ಪ್ರತಿಮೆಯನ್ನು ನಿಲ್ಲಿಸ್ತೀವಿ, ಪಕ್ಕದಲ್ಲಿ ವಿಶ್ವೇಶ್ವರಯ್ಯನ ಪ್ರತಿಮೆ ನಿಲ್ಲಿಸ್ತೀವಿ, ನಾಲ್ವಡಿ ಕೃಷ್ಣರಾಜ ಒಡೆಯರ ರಾಜವಂಶಸ್ಥಿ ಅಂತ ಹೇಳಿಕೊಳ್ಳುವಂಥ ಆ ಹೆಣ್ಣು ಇದನ್ನು ಪ್ರತಿಭಟಿಸೋದಿಲ್ಲ ಅಂದರೆ ಮೈಸೂರು ಅರಮನೆಯ ರಾಜವಂಶಸ್ಥರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬೇಕಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಆದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕನ್ನಬಾಡಿ ಕಟ್ಟೆ ಕಟ್ಟಿದರ ಫಲ ಅನುಭವಿಸ್ತಾ ಇರೋರು ಆಸ್ತಿ ಅರಮನೆಯವ್ರು ತಿಂತಾರೆ. ಕನ್ನಬಾಡಿ ಕಟ್ಟೆ ನೀರಿಂದ ಸಿಗುವಂಥ ಉಪಯೋಗವನ್ನು ಮೈಸೂರು ಮಂಡ್ಯ ಜನ ತಿಂತಾ ಇದ್ದಾರೆ. ಈ ಜನ ತಮ್ಮ ಋಣವನ್ನು ತೀರಿಸಲು ನಾಲ್ವಡಿಯವರ ಮಾನ ಉಳಿಸಲು ಹೋರಾಟ ಮಾಡಲು ಸಿದ್ಧವಾಗಿದ್ದಾರೆ. ಇನ್ನು ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ನಾಲ್ವಡಿ ಅವರ ಪ್ರತಿಮೆ ನಿರ್ಮಿಸಿ ಜೊತೆಗೆ ಅಣೆಕಟ್ಟೆ ಕಟ್ಟಲು ತನ್ನ ಒಡವೆ ಮಾರಿದ ಮಹಾತಾಯಿ ಕೆಂಪನಂಜಮ್ಮನಿ ಅವರ ಪ್ರತಿಮೆಯನ್ನು ನಿಲ್ಲಿಸಿ, ಆದರೆ ಸರ್ಎಂ ಅವರ ಪ್ರತಿಮೆ ಬೇಡವೇ ಬೇಡ. ಆ ರೀತಿ ನಿಲ್ಲಿಸಿದರೆ ಅದು ನಾಲ್ವಡಿ ಅವರಿಗೆ ಮಾಡುವ ಅವಮಾನ. ಇತಿಹಾಸದ ಪುಟದಲ್ಲಿ ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮರಿಗಿಂತಲೂ ಕೆಂಪನಂಜಮ್ಮನಿ ಶ್ರೇಷ್ಠ. ಅವರ ದಾನ ಉದಾರತೆ ಕೂಡ ಜಗತ್ತಿಗೆ ತಿಳಿಯಲಿ, ಇತಿಹಾಸದ ಸುಳ್ಳು ಮರೆಯಾಗಿ ಸತ್ಯ ಅನಾವರಣವಾಗಲಿ ಅನ್ನೋದು ಹೋರಾಟಗಾರರ ವಾದ. ಇವತ್ತೊಂದು ದಿವಸ ಆ ಮುಖ್ಯ ದ್ವಾರ ದಕ್ಷಿಣ ದ್ವಾರದಲ್ಲಿ ಮೈಸೂರಿನ ನವನಿರ್ಮಾಣದ ನಿರ್ಮಾತೃ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪ್ರತಿಮೆ ಹಾಗೂ ಅವರ ಪಕ್ಕದಲ್ಲಿ ಸರ್ಎಂ ವಿಶ್ವೇಶ್ವರಯ್ಯನವರ ಪ್ರತಿಮೆಯನ್ನು ಹಾಕಬೇಕು ಅಂತ ಸರ್ಕಾರ ಇವತ್ತು ರಿನೋವೇಷನ್ ಮಾಡೋ ಮೂಲಕ ಆ ಒಂದು ಅಂದವನ್ನು ಹಾಳು ಮಾಡಲು ಹೊರಟಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯಾಕೆಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅವರ ತಾಯಿ ಒಡವೆ ಅಂದರೆ ವಾಣಿವಿಲಾಸ ಸನ್ನಿಧಾನ, ಅವ್ರು ಕೆಂಪನಂಜಮ್ಮಣಿ ಅವರು ಇಲ್ದೋಗಿದ್ರೆ ಅವತ್ತು ಕೆ ಆರ್ ಎಸ್ ಆಗ್ತಾ ಇರಲಿಲ್ಲ. ಯಾಕಂದರೆ ಅವರ ರಾಜ್ಯದ ಬಜೆಟ್ ಇದ್ದಿದೆ 2 ಕೋಟಿಯಿಂದ 2.5 ಕೋಟಿ ಬಜೆಟ್ ಇತ್ತು. ಅಂಥ ಕಾಲದಲ್ಲಿ 2 ಕೋಟಿಯಷ್ಟು ಒಡವೆಯನ್ನು ಬಾಂಬೆ ಮಾರ್ಕೆಟಲ್ಲಿ ಮಾರಿ ಇವತ್ತೇನಾದ್ರು ಅಣೆಕಟ್ಟೆ ನಿರ್ಮಾಣ ಆಗಿದೆ ಅನ್ನೋದಕ್ಕೆ ಅದರ ಮೂಲ ಕರ್ತರು ಬಂದು ವಾಣಿವಿಲಾಸ ಸನ್ನಿಧಾನ ಕೆಂಪನಂಜಮ್ಮಣಿ ಅವರು. ಅವರು ಒನಕೆ ಓಬವ್ವನ ಇರ್ಬೋದು, ಕಿತ್ತೂರಾಣಿ ಚೆನ್ನಮ್ಮ, ಅವರೆಲ್ಲರಿಗಿಂತಲೂ ಜಾಸ್ತಿ ಕೆಲಸ ಮಾಡಿರೋ ಮಹಿಳೆ. ಆದರೆ ಇವತ್ತು ಅವ್ರನ್ನ ಬೆಳಕಲ್ಲಿ ತರದೇನೆ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕಿ ಮಾಡಿದ್ದಾರೆ ನಮ್ಮ ಮೈಸೂರಿನ ಇತಿಹಾಸದಲ್ಲಿ. ಹೀಗಾಗಿ ವಾಣಿವಿಲಾಸ ಸನ್ನಿಧಾನ ಅವ್ರದ್ದು ಏನು ಸ್ಟ್ಯಾಚು ಇದೆ ಅದನ್ನು ಈಗ ನಾಲ್ವಡಿ ಕೃಷ್ಣರಾಜ ಒಡೆಯರ ಸ್ಟ್ಯಾಚು ಹಾಕೋದು ಸೂಕ್ತವಾಗಿದೆ. ಅದ್ರ ಪಕ್ಕದಲ್ಲಿ ಅವರು ಕೆಂಪನಂಜಮ್ಮಣಿ ವಾಣಿವಿಲಾಸ ಸನ್ನಿಧಾನ ಅವರು ಸ್ಟ್ಯಾಚು ಹಾಕಬೇಕು. ನಮಗೆ ಸರ್ಎಂ ಅವರ ವಿರೋಧವಿಲ್ಲ, ಅವರ ಕಾರ್ಯಗಳ ಬಗ್ಗೆ ಅಪಾರ ಗೌರವವಿದೆ. ಆದರೆ ಇತಿಹಾಸದಲ್ಲಿ ಅಡಗಿರುವ ಸುಳ್ಳನ್ನು ಸತ್ಯವಾಗಿಸುವುದು ಬೇಡ. ಒಂದು ವೇಳೆ ಪ್ರತಿಮೆ ನಿರ್ಮಾಣ ಮಾಡುವುದಾದರೆ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡುತ್ತಾರೆ ಕನ್ನಡ ಹೋರಾಟಗಾರರು. ಅವತ್ತಿನ ಕಾಲದಲ್ಲಿ ನಾಲ್ವಡಿಯವರು ಶ್ರಮ ಪಡಲಿಲ್ಲ ಅಂತಂದರೆ, ನಾಲ್ವಡಿಯವರು ಗೊತ್ತಿರತಕ್ಕಂಥ ಇತಿಹಾಸ, ನಾಲ್ವಡಿಯವರು ಅರಮನೆಯಿಂದ ಏನಿದೆಯೋ ಚಿನ್ನಾಭರಣವನ್ನು ತಗೊಂಡು ಗಿರವಿ ಇಟ್ಬಿಟ್ಟು ಕೆಲಸ ಮಾಡಲಿ. ಈಗ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಜನ ಪಾಳ್ಯಗಾರರು ಆಳ್ವಿಕೆಯನ್ನು ಮಾಡಿದ್ದಾರೆ, ಅವ್ರಿಗೂ ಐಡಿಯಾಲಜಿ ಕೊಡೋರು ಎಷ್ಟೋ ಜನ ಇದ್ದರು, ಆದರೆ ಅವರು ಮಾಡಿಲ್ಲ. ಈಗ ವಿಶ್ವೇಶ್ವರಯ್ಯನವರು ಬಾಕ್ರನಂಗಲ ಅಣೆಕಟ್ಟನ್ನು ಕಟ್ಟಿದ್ರು, ಎಷ್ಟೋ ಅಣೆಕಟ್ಟನ್ನು ಕಟ್ಟಿದ್ರು, ಅವ್ರು ಭಾರತ ರತ್ನ ಬ್ರಿಟಿಷರವ್ರನ್ನ ಸರ್ ಅಂತ ಬಿರುದನ್ನು ಕೊಡ್ತು, ಅದಕ್ಕೆ ನಮ್ಗೆ ಅಭಿಮಾನ ಇದೆ. ಆದರೆ ಇಲ್ಲಿ ಮೈಸೂರಲ್ಲಿ ಈಗ ಬೇರೆ ಉತ್ತರ ಕರ್ನಾಟಕದಲ್ಲಿ ನೀರಿನ ಕೊರತೆ ಅಭಾವ ಇನ್ನೂ ಹೆಚ್ಚು ಕಾಣ್ತಾ ಇದೆ, ಅಲ್ಲಿ ಯಾವುದೇ ಜಲಾಶಯನೂ ಕಟ್ಟಿಲ್ಲ. ನಾಲ್ವಡಿ ಅವರು ಇಷ್ಟೊಂದು ಶ್ರಮ ಪಡಲಿಲ್ಲ ಅಂದರೆ ಇಚ್ಛಾಶಕ್ತಿ ಇಲ್ಲ ಅಂದರೆ, ಈಗ ಇಚ್ಛಾಶಕ್ತಿ ಇರಬೇಕು ಇದಕ್ಕೆ. ತನ್ನ ತಿಜೋರಿನಲ್ಲಿರ್ತಕ್ಕಂಥ ಹಣಕಾಸನ್ನು ರಾಜಮಾತೆಯವ್ರು ಕೊಟ್ಟು ಬಾಂಬೆಗೆ ತೊಗೊಂಡೋಗಿ ಮಾರಿ ಅದನ್ನು ತೊಗೊಂಬಂದು ಕಟ್ಟಿಸ್ತಕ್ಕಂಥ ಇಚ್ಛಾಶಕ್ತಿ ಇಲ್ಲ ಅಂತಂದಿದೆ. ಈಗ ಕಾವೇರಿಯನ್ನು ಹರಿಯಲು ಬಿಟ್ಟು ನಾಲ್ವಡಿಯವರ ಇಚ್ಛಾಶಕ್ತಿ ಇಲ್ಲದಿದ್ದರೆ, ವಿಶ್ವೇಶ್ವರಯ್ಯನವರ ಶ್ರಮ ಪಡದಿದ್ದರೆ
ಅಂತಕ್ಕಂಥದ್ದು ಇಲ್ಲಿ ಫಸ್ಟ್ ನಾಲ್ವಡಿಯವರ ಹೆಸರು ಬರಬೇಕು. ಒಟ್ಟಾರೆ ಇತಿಹಾಸದ ಪುಟದಲ್ಲಿ ದಾಖಲಾದ ಅಂಶವೊಂದು ಬ್ರಾಹ್ಮಣರ ಓಲೈಕೆಗಾಗಿ, ಮತಬೇಟೆಗಾಗಿ ರಾಜಕಾರಣಿಗಳು ಜಾತಿ ಓಲೈಕೆಗಾಗಿ ಮಾಡಿಕೊಂಡ ಕಟ್ಟುಕತೆ ಎಂದು ಹೇಳಲಾಗ್ತಿದೆ. ಸದ್ಯ ಪ್ರತಿಮೆ ನಿರ್ಮಾಣ ವಿಷಯದಲ್ಲಿ ಇತಿಹಾಸ ಕವಲೊಡೆದಿದೆ. ಹಾಗಾದ್ರೆ ಇಷ್ಟೆಲ್ಲ ವಾದ ವಿವಾದಗಳ ನಡುವೆ ಈ ತಾರ್ಕಿಕತೆ ಸುಳ್ಳ ನಿಜಾನ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ವಿವಾದದ ಹಂತದಲ್ಲಿರುವ ಈ ಕಗ್ಗಂಟಿಗೆ ಕಾಲವೇ ಉತ್ತರ ಕೊಡಬೇಕಿದೆ. ದಾವೆ ಸೇನ್ ರಿಪೋರ್ಟ್ ಮಾಡಿದ್ದ ಅವನ ಹೆಸರಲ್ಲ ಮಾಡಿದ್ದವನು, ಸರ್ಕಾರದ ಪರವಾಗಿ ಸರ್ಕಾರದ ಹೆಸರಿನಲ್ಲಿ ರಿಪೋರ್ಟ್ ಮಾಡಿದ್ದು ದಾಸ್. ಇವರು ರಿಪೋರ್ಟ್ ರೆಡಿ ಮಾಡಿ ಮದ್ರಾಸ್ ಕೊಡ್ತೀವಿ, ಅವ್ರು ಒಪ್ಪಿಗೆ ಕೊಡ್ತಾರೆ. ಇವರು 80 ಅಡಿ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು 124 ಅಡಿ ಅಂತ 2 ವರ್ಷದ ಅಂತರ ಇತ್ತು. ಇವರ ವಿಷನ್ ಬೇರೆ ಆಯಿತು. ದಾಸು 3 ಲಕ್ಷ ಎಕರೆ ನೀರಾವರಿಗೆ ಅರೇಂಜ್ ಮಾಡಿದ್ದ, ಇವರು 1.5 ಲಕ್ಷ ಎಕರೆ ಮಾಡ್ತಾರೆ. ಅದನ್ನು ಯಾರೂ ಹೇಳೋದಿಲ್ಲ. ಆಯಿತಾ, ಇದು 1911 ಡಿಸೆಂಬರ್ಗೆ ಇದಾಗುತ್ತೆ, ಶಿಲಾನ್ಯಾಸ ಮಾಡ್ತಾರೆ. 12ಕ್ಕೆ ದಿವಾನ್ ಆಗ್ತಾರೆ, ಬೇರೆ ಚೀಫ್ ಇಂಜಿನಿಯರ್ ಬರ್ತಾರೆ. ದಿವಾನ್ರ ಕೆಲಸ ಇಲ್ಲಿ ಗಾರಿ ಅರಿಯೋದಲ್ಲ, ರಾಜ್ಯದ ಬೇರೆ ವ್ಯವಹಾರಗಳಿರ್ತವೆ, ಚೀಫ್ ಸೆಕ್ರೆಟರಿ ಕೆಲಸ. ಆ 7 ಜನ ಚೀಫ್ ಇಂಜಿನಿಯರ್ಗಳ ಹೆಸರು ಯಾರು ಹೇಳಲ್ಲ. ಇದನ್ನು ಇವರೊಬ್ಬರದೇ ಹೆಸರು ಬಳಸ್ಕೊಳ್ಳೋದ್ರೆ ಈ ಟೆಕ್ನಿಕಲ್ ಫೀಲ್ಡಲ್ಲಿ ಅವ್ರ ಬುದ್ಧಿವಂತರು ಮೇಧಾವಿ ಅದರಲ್ಲಿ ಎರಡನೇ ಮಾತೇ ಇಲ್ಲ. ವಿಶೇಷದಲ್ಲಿ ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರೋದ್ರಿಂದ ಬ್ರಾಹ್ಮಣರಲ್ಲಿ ಟೆಕ್ನಿಕಲ್ ಫೀಲ್ಡಲ್ಲಿ ಅತಿ ದೊಡ್ಡ ಹೆಸರು ವಿಶ್ವೇಶ್ವರಯ್ಯನವರದು. ಅವ್ರನ್ನ ಇಂಥ ಜಾಗದಲ್ಲಿ ಮಹಾರಾಜನಿಗಿಂತ ದೊಡ್ಡವನು ಅಂತ ಬಿಂಬಿಸೋದಕ್ಕೆ ಅಥವಾ ಮಹಾರಾಜನಿಗೆ ಸರಿಸಮಾನ ಅಂತ ಬಿಂಬಿಸೋದ್ರಿಂದ ಆ ಸಮುದಾಯವನ್ನು ಓಲೈಸಿಕೊಳ್ಳುವ ಪ್ರಯತ್ನವೂ ಇದರಲ್ಲಿ ಉಂಟು. ಆದರೆ ಬೇರೆ ಜನಗಳಿಗೆ ತಪ್ಪು ಸಂದೇಶವನ್ನು ನೀವು ಕೊಡ್ತಾ ಇದ್ದೀರಿ. ಗೌರ್ಮೆಂಟ್ ಸರ್ವೆಂಟ್ ಈಸ್ ಈಕ್ವಲ್ ಟು ಚೀಫ್ ಮಿನಿಸ್ಟರ್ ಆರ್ ಪ್ರೈಮ್ ಮಿನಿಸ್ಟರ್. ಪ್ರಧಾನಮಂತ್ರಿಗೆ ಸಮ ಒಬ್ಬ, ಕ್ಯಾಬಿನೆಟ್ ಸೆಕ್ರೆಟರಿ ಅವ್ರಿಗಿಂತ ದೊಡ್ಡವನು, ಸಮ ಅಲ್ಲ ಅವ್ರಿಗಿಂತ ದೊಡ್ಡವನು. ಆಮೇಲೆ ಕನ್ನಮಾಡಿ ಕಟ್ಟೆ ಕಟ್ಟುವಾಗ ಇಬ್ಬರೂ ಪಾರ್ಟ್ನರ್ಸ್ ಆಗಿಬಿಡ್ತಾರಲ್ಲಿ. ಎರಡೂ ಪ್ರತಿಮೆ ನಿಲ್ಲಿಸಿದ್ರೆ ಜನಕ್ಕೇನು ಅಭಿಪ್ರಾಯ ಬರುತ್ತೆ? ಪಾರ್ಟ್ನರ್ಸ್ ಅಂತ. ಈಗ ಕನ್ನಮಾಡಿ ಕಟ್ಟೆ ನೀವು ಮೇನ್ ಗೇಟ್ಗೆ ಎಂಟರ್ ಆದ ತಕ್ಷಣ ಎಡಗಡೆ ಒಂದು ದೊಡ್ಡ ಶಿಲಾಫಲಕ ಇದೆ, ಡಿಸೈನ್ ಆ್ಯಂಡ್ ಫಸ್ಟ್ ಸ್ಟೇಜ್ ಆಫ್ ಕನ್ಸ್ಟ್ರಕ್ಷನ್ ಸೂಪರ್ವೈಸ್ಡ್ ಬೈ ಸರ್ ಎಂ ವಿಶ್ವೇಶ್ವರಯ್ಯ ಅಂತ. ಫಸ್ಟ್ ಸ್ಟೇಜ್ ಕಂಪ್ಲೀಟ್ ಆಗೋದು 1924. ವಿಶ್ವೇಶ್ವರಯ್ಯ ಇಂಜಿನಿಯರ್ ಕೆಲಸ ಬಿಟ್ಟಿದ್ದು 1919, ದಿವಾನ್ ಕೆಲಸ ಬಿಟ್ಟಿದ್ದು 1918. ರಾಜೀನಾಮೆ ಕೊಟ್ಟು ಹೊರಟೋಗ್ತಾರೆ. ಇವರು ಮೈಸೂರು ಸಂಪರ್ಕ ಕಳ್ಕೊಂಡು ರಾಜೀನಾಮೆ ಕೊಟ್ಟು ಹೋದ 6 ವರ್ಷದ ಮೇಲೆ ಫಸ್ಟ್ ಸ್ಟೇಜ್ ಕಂಪ್ಲೀಟ್ ಆಗುತ್ತೆ. ಅದು ಸುಳ್ಳು ಸುಳ್ಳು ಅಲ್ಲಿ ಕಲ್ಲು ಹಾಕಿದ್ದಾರೆ. ಕಳೆದ 100 ವರ್ಷಗಳಿಂದ ಜಾತಿ ಆಧಾರಿತ ಪ್ರಭಾವವನ್ನು ಮೂಡಿಸೋದಕ್ಕೆ ಒಂದು ವರ್ಗ ವಿಶ್ವೇಶ್ವರಯ್ಯನವ್ರನ್ನ ವೈಭವೀಕರಿಸಿದ್ರು. ಶೂದ್ರ ವರ್ಗ, ಬ್ರಾಹ್ಮಣೇತರದ ಶೂದ್ರರು ಅಂತ ಹೇಳೋದಾದರೆ ಆ ವಿಷಯವನ್ನು ತಿಳಿಯದೆ 100 ವರ್ಷಗಳಿಂದ ಸತ್ಯವನ್ನು ಮುಚ್ಚಿಟ್ಟು ಏನು ಸುಳ್ಳು ಹೇಳಿದ್ವಿ ಆ ಸುಳ್ಳನ್ನು ನಿಜ ಅನ್ಕೊಂಡು ಇವರು ಕಣ್ಮುಚ್ಕೊಂಡ್ರು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ನಂದಿನಿ, ಮಂಡ್ಯ.